Va tarde el hueco. No más de clave de nada en la mano. Dale que quedó que le diga el intro. Pobre Carmen Cruz. Now, Anitish Takala. ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಬೆಂಬಲವನ್ನು ವ್ಯಕ್ತ ಮಾಡಬೇಕು ಅಂತೇಳಿ ಹೇಳಿದ್ರು. ನಿನ್ನೆ ನಿಮ್ಮ ಪ್ರತಿಭಟನೆ ಪ್ರಾರಂಭ ಆಗಿದೆ. ನಾನು ನಿನ್ನೆ ಬರಲಿಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಪ್ರತಿಭಟನಾ ಈ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಒತ್ತಾಯಗಳನ್ನ ಬೇಡಿಕೆ ಇಲ್ಲ ಒತ್ತಾಯ ಅಂತ ಹೇಳ್ಬೇಕಾದ್ರೆ ಮೋ ಬೇಡಿಕೆ ಬೇಡಿಕೆಯನ್ನು ರಿಕ್ವೆಸ್ಟ್ ಮಾಡೋದು, ಒತ್ತಾಯ ಅಂದ್ರೆ ಡಿಮ್ಯಾಂಡ್ ಮಾಡೋದು. ನಿಮ್ಮ ಒತ್ತಾಯಗಳನ್ನ ನೋಡಿದೆ ನಾನು. ಹಿಂದೆನೂ ಕೂಡ ನೀವು ಪೌರ ಕಾರ್ಮಿಕರು ಹೋರಾಟವನ್ನ ಹಮ್ಮಿಕೊಂಡಿದ್ದಾಗ ಬಂದಿದ್ದೆ. ಮಾರ್ಚ್ 10, 2022 ಅವತ್ತು ಕೂಡ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ, ನಿಮ್ಮ ಬೇಡಿಕೆಗಳನ್ನ ಒತ್ತಾಯಗಳನ್ನ ಕೇಳಿದ್ದೆ. ನಾನು ನಾರಾಯಣ ಅವ್ರಿಗೆ ಹೇಳಿದೆ, ನೋಡಪ್ಪ ಈ ಸರ್ಕಾರ ಕಣ್ಣು ಕಿವಿ ಇದೆ ಅಂತಕ್ಕಂಥ ಸರ್ಕಾರ, ನೀವು ಪ್ರತಿಭಟನೆ ಮಾಡಿದ್ರೆ ಈ ಸರ್ಕಾರ ನಿಮ್ಮ ಒತ್ತಾಯಗಳನ್ನ ಈಡೇರಿಸ್ತದೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ, ವಿಶ್ವಾಸ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ನಾನು ಬಂದಿದ್ದಾಗ ನಿಮ್ಮ ಬೇಡಿಕೆಗಳನ್ನು ಕೇಳಿ ಅಸೆಂಬ್ಲಿ ನಡೀತಾ ಇತ್ತು, ಅಸೆಂಬ್ಲಿನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೆ ನಾನು. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆ ನೋಡ್ರಿ. ಅವರು ಬಹಳ ಸರಳವಾದಂತ ಬೇಡಿಕೆ, ಬಹಳ ಜನರು ಕಾಯಂ ಆಗಿ ಅವರು ನೌಕರರಾಗಿಲ್ಲ, ಅವರನ್ನ ಕಾಯಂ ನೌಕರರಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಮೊದಲನೇ ಒತ್ತಾಯ. ಈಗ ಮುಂದೆ ಸರ್ಕಾರಕ್ಕೆ ಬರ್ತದೆ ಸಂಪೂರ್ಣ ವಿಶ್ವಾಸ ಇದೆ. ಯಾರ್ಯಾರು ಕಾಯಂ ಆಗಿಲ್ಲ ಅವರೆಲ್ಲರೂ ಕೂಡ ಕಾಯಂ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ. ಆಗ್ಬೋದ ಈಗ ನಾರಾಯಣ ಹೇಳ್ಬಿಟ್ಟಿದ್ದಾರೆ, ನಾವು ಅನಿರ್ದಿಷ್ಟಕ್ಕಾಗದವರಿಗೆ ಹೋರಾಟ ಮಾಡ್ತೀವಿ. ನಾನೇನ್ ಹೇಳ್ತೀನಿ ಅಂದ್ರೆ ಸರ್ಕಾರ ಬೈಸೂರಿನ ಕಿವಿನೂ ಇಲ್ಲ, ಕೆಲವು ಬೇರೆ ತಪ್ಪ. ಇವ್ರನ್ನ ಹೋರಾಟ ಮಾಡಿ ಮಣಿಸ್ತೀವಿ ಅಂತದ್ದು ಬಂಡೂರು ಸಮಾನ ಅಷ್ಟೇ, ಸಮಾನ ವೇತನ ಅಷ್ಟೇ ಅಲ್ಲ, ನಿಮಗೆ ಪರ್ಮನೆಂಟ್ ಮಾಡಬೇಕು. ಪರ್ಮನೆಂಟ್ ಮಾಡುವಂತ ಎಂಪ್ಲಾಯಿಗಳಿಗೆ ಏನೇನ್ ಸಿಗ್ತದೆ ಬೆನಿಫಿಟ್ಸ್, ಅವೆಲ್ಲ ಬೆನಿಫಿಟ್ ಸಿಗ್ಬೇಕು. ಮತ್ತೆ ನಿಮಗೆ ಪೆನ್ಷನ್ ಸಿಗ್ಬೇಕು. ಅದೆಲ್ಲ ಪರ್ಮನೆಂಟ್ ಆದ್ರೆ ಪೆನ್ಷನ್ ಸಿಗುತ್ತೆ, ಈ ಎಲ್ಲಿ ಸಿಗುತ್ತೆ, ಟೆಂಪ್ರರಿ ಸಿಗ್ತದೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ನಿಮ್ ಪರವಾಗಿರ್ತೇನೆ, ನಮ್ಮ ಪಕ್ಷ ನಿಮ್ ಪರವಾಗಿರ್ತದೆ. ನಿಮ್ಗೆ ಸದಾ ನಾವು ನಿಮ್ಗೆ ಚಿರಋಣಿಗಳು, ಅಷ್ಟೇ ಅಲ್ಲ ನಿಮ್ಮ ಹಿತವನ್ನ ಕಾಯ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ.
ಸಹಯೋಗ ಮಾಡಬೇಕು. ನಾನು ಮುಖ್ಯಮಂತ್ರಿ ಆಗಿರುವಾಗ ನಾರಾಯಣ ಅವರು ಆಗಲೂ ಕೂಡ ಈ ಒತ್ತಾಯವನ್ನ ಮಾಡಿದ್ರು. ನಾವು ಇಡೀ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಯಾಕಂದ್ರೆ ನಿಮ್ದು ಬಹಳ ಕಷ್ಟದ ಕೆಲಸ, ನಿಮ್ ಕೆಲಸ ಬೇರೆಯವ್ರು ಮಾಡಕ್ ತಯಾರಾಗಿಲ್ಲ. ಈಗ ಈಗ ಬರ್ಬೋದು ಅಂತ ಅನ್ಸುತ್ತೆ, ಉದ್ಯೋಗ ಇಲ್ವಲ್ಲ ಈಗ ಬರ್ಬೋದು. ನಾವಂತೇಳಿ ನೀವೇ ಈ ಕೆಲಸ ಮಾಡ್ಕೊಂಡು ಇರ್ಬೇಕು ಅಂತ ಹೇಳಿ ಇಲ್ಲ ಹೇಳಲ್ಲ. ನಿಮ್ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಗಳಾಗ್ಬೇಕು, ನೀವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನೀವು ಈ ದೇಶದ ಪ್ರಜೆಗಳು. ಸಂವಿಧಾನ ಅಂಬೇಡ್ಕರ್ ಅವರ ಮೂರ್ತಿ ಇಟ್ಕೊಂಡಿದ್ದೀನಿ. ಸಂವಿಧಾನ ಎಲ್ಲರಿಗೂ ಸಮಾನವಾದಂತಹ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳೋಣ. ಯಾರು ಕಾಯಕ ಮಾಡ್ತಾರೆ ಅವರೇ ಕಾಯಕ ಮಾಡಬೇಕಾಗಿಲ್ಲ. ಅವರು ಕೂಡ ಬೇರೆಯವರು ಕೂಡ ಕಾಯಕ ಮಾಡಬೇಕು. ಕಾಯಕ ಮಾಡ್ತಾ ಇರತಕ್ಕಂಥ ಮಕ್ಕಳುಗಳು ಕೂಡ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತೇಳಿ ಸಂವಿಧಾನ ಹೇಳಿರ್ತಕ್ಕಂಥ. ಅದಕ್ಕಾಗಿ ನಾನು ನಿಮಗೆ ಮಿನಿಮಮ್ ವೇಜಸ್ ಕೊಡ್ತಾ ಇರಲಿಲ್ಲ. ನಿಮ್ಮೆಲ್ಲರಿಗೂ ಕೂಡ 17,000 ರೂಪಾಯಿ ಕೊಡೋ ರೀತಿಯಲ್ಲಿ ಆದೇಶ ಮೊದಲು ನಿಮ್ಮನ್ನ ಬಹಳ ಸುಲಿಗೆ ಮಾಡ್ತಿದ್ರು. ನಿಮಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಒಂದು ಮಾಫಿಯಾ ಇತ್ತು ಅದಕ್ಕೋಸ್ಕರ. ಆ ಮಾಫಿಯನ್ನ ಸದೇ ಪಡೆದು ನಿಮಗೆ ಮಿನಿಮಮ್ ವೇಜಸ್ ಪ್ರಕಾರವಾಗಿ ಕನಿಷ್ಠ ವೇತನವನ್ನ ಕೊಡಬೇಕು. ಯಾಕಂದ್ರೆ ಕಾನೂನು ಏನ್ ಹೇಳ್ತದೆ ಅಂದ್ರೆ ಸಮಾನ ಕೆಲಸ ಸಮಾನ ವೇತನ ಕೊಡಬೇಕು. ಅದರ ಪ್ರಕಾರ ನಿಮಗೆ 17,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಮಾಡಿದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಹಿಡ್ಕೊಳ್ತಾರೆ, ಒಟ್ಟು 17,000 ಕೊಡ್ಬೇಕು ನಿಮಗೆ. ಈಗ 14,000 ಚಿಲ್ಲರೆ ಬರ್ತದೆ, ಅದರಲ್ಲಿ ಜೀವನ ಮಾಡಕ್ಕಾಗಲ್ಲ, ನಿಮ್ ಮಕ್ಕಳು ಓದ್ಸೋಕ್ಕಾಗಲ್ಲ, ಭಾರಿ ಕಷ್ಟ. ಅದರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಕಾಯಂ ಮಾಡ್ತಕ್ಕಂಥದ್ದೇ ಪರಿಹಾರ. ಇದ್ರ ಜೊತೆಗೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಗುತ್ತಿಗೆ ಆಧಾರದ ಮೇಲೆ ಔಟ್ ಸೋರ್ಸ್ ನಲ್ಲಿ ಕೆಲಸ ಮಾಡ್ತಾರೆ ಕೆಲವರು, ಆಟೋ ಡ್ರೈವರ್ ಹೆಲ್ಪರ್ಗಳು ಎಲ್ಲ ಮಾಡ್ತಾ ಇರ್ತಾರೆ. ಯಾರ್ಬೇಕು ಎಲ್ಲರೂ ಕೂಡ ನಿಮಗೆ ರಿಕ್ರೂಟ್ ಮಾಡಬೇಕು, ಜೊತೆಗೆ ಪರ್ಮನೆಂಟ್ ಮಾಡಬೇಕು. ಪರ್ಮನೆಂಟ್ ಆಗಿ ರಿಕ್ರೂಟ್ ಮಾಡಬೇಕು. ವೃತ್ತಿ ಆಧಾರದ ಮೇಲೆ ತಗೊಳ್ಳೋದಾಗ್ಲಿ, ಔಟ್ ಸೋರ್ಸ್ ಮೇಲೆ ತಗೊಳ್ಳೋದಾಗ್ಲಿ ಆಗಬಾರದು, ಅದು ಅನ್ಯಾಯ. ಕಾನೂನು ಇದು ಪರವಾಗಿಲ್ಲ. ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಪತ್ರ ಬರೀತೀನಿ. ನಿಮ್ಮ ಬೇಡಿಕೆ ಒತ್ತಾಯಗಳಿದ್ದಾವಲ್ಲ, ಈ ಒತ್ತಾಯಗಳೆಲ್ಲ ತಿಳಿಸಿ ಸರ್ಕಾರಕ್ಕೆ ಮಾಡ್ತೀನಿ, ಅವರನ್ನು ಪರ್ಮನೆಂಟ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀನಿ. ವೈಯಕ್ತಿಕವಾಗಿ ಕೂಡ ಮಾತಾಡ್ತೀನಿ. ನನಗೇನು ಭರವಸೆ ಇಲ್ಲ, ಮಾಡಿದ್ರೆ ಸಂತೋಷ.